ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಹಡಿನ್ ಗ್ರಾಮ ಪಂಚಾಯತ ವ್ಯಾಪ್ತಿಯಲ್ಲಿ ಸೋಡಿಗೆದ್ದೆ ಮಹಾಸತಿ ದೇವಸ್ಥಾನ ಅತ್ಯಂತ ಪವಾಡ ಸದೃಶ ಮಹಾಸತಿ ದೇವಸ್ಥಾನದಲ್ಲಿ ಮಹಾಸತಿಯರ ಹಲವಾರು ಗೊಂಬೆಗಳಿವೆ. ಈ ಗೊಂಬೆಗಳಿಗೆ ಪ್ರತಿನಿತ್ಯ ಪೂಜೆ ಮಾಡಲಾಗುತ್ತದೆ. ಮಹಾಸತಿ ದೇವಸ್ಥಾನದಲ್ಲಿರುವ ಗೊಂಬೆಗಳು ಹೆಚ್ಚಿನ ಸಂಖ್ಯೆಯ ಸ್ತ್ರೀ ಗೊಂಬೆಗಳಾಗಿವೆ. ಸುಂದರ ಮುಖಾರವಿಂದ ಆಕರ್ಷಕ ಸ್ತ್ರೀ ಗೊಂಬೆಗಳಿಗೆ ಇಲ್ಲಿ ಪೂಜೆ ಮಾಡಲಾಗುತ್ತದೆ. ಇವರನ್ನು ಸೋಡಿಗೆದ್ದೆಯ ಕೆಲವೇರು ಎಂದು ಕರೆಯುತ್ತಾರೆ. ಭಟ್ಕಳ ಮಲ್ಲಿಗೆ ಹಾಗೂ ಸಿಂಗಾರ ಹೂಗಳನ್ನು ಹೆಚ್ಚಾಗಿ ಪೂಜೆಗೆ ಬಳಸಲಾಗುತ್ತದೆ. ಸಂಕ್ರಾಂತಿಯ ನಂತರ ಸೋಡಿಗೆದ್ದೆ ಮಹಾಸತಿ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತದೆ. ಸಾವಿರಾರು ಮಂದಿ ಜಾತ್ರೆಗೆ ಸೇರುತ್ತಾರೆ. ಕೊಂಡ ಹಾಯುವುದು ಸಹಿತ ಹಲವಾರು ಸಾಂಪ್ರದಾಯಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಅನ್ನದಾನವೂ ಇರುತ್ತೆ. ವಿಶೇಷ ಪೂಜೆಗಳು ನಡೆಯುತ್ತವೆ. ಭಟ್ಕಳ ಹಾಗೂ ಸುತ್ತಮುತ್ತಲಿನ ಹಲವಾರು ಊರುಗಳಿಂದ ಸಾವಿರಾರು ಮಂದಿ ಜಾತ್ರೆಗೆ ಬರುತ್ತಾರೆ. ಜಾತ್ರೆ ಸಮಯದಲ್ಲಿ ಹರಕೆ ಹೊತ್ತವರು ಕುರಿ ಕೋಳಿ ಬಲಿ ನೀಡುವುದು ಸಂಪ್ರದಾಯವಿದೆ. ಸೋಡಿಗೆದ್ದೆ ಮಹಾಸತಿ ದೇವಸ್ಥಾನದ ಇನ್ನೊಂದು ವಿಶೇಷವೆಂದರೆ ಇಲ್ಲಿಯ ಪೂಜೆಯನ್ನು ಸ್ಥಳೀಯ ನಾಮಧಾರಿ ಹಾಗೂ ಮೊಗೇರ್ ಸಮುದಾಯದವರು ಅರ್ಚಕರಾಗಿ ಇಲ್ಲಿ ಪೂಜಾ ಕಾರ್ಯವನ್ನು ಕೈಗೊಳ್ಳುತ್ತಾರೆ. ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರುವ ಸೋಡಿಗೆದ್ದೆ ದೇವಸ್ಥಾನದ ಸಂಪೂರ್ಣ ಆಡಳಿತ ಸ್ಥಳೀಯ ತಹಶೀಲ್ದಾರ್ ಅವರು ನೋಡಿಕೊಳ್ಳುತ್ತಾ ಇದ್ದಾರೆ. ಕೋಮು ಸೌಹಾರ್ದತೆ ಹಾಗೂ ಪ್ರೀತಿ ವಿಶ್ವಾಸಕ್ಕೆ ಈ ದೇವಸ್ಥಾನವು ಒಂದು ತಾಜಾ ಉದಾಹರಣೆಯಾಗಿದೆ. ದೇವಸ್ಥಾನದಲ್ಲಿನ ಹಳೆಯ ಗೊಂಬೆಗಳನ್ನು ಹಲವಾರು ವರ್ಷಗಳ ನಂತರ ಬದಲಾಯಿಸಲಾಗುತ್ತದೆ ಮತ್ತು ಆ ಭಾಗದಲ್ಲಿ ಹೊಸ ಗೊಂಬೆಗಳನ್ನು ಇಟ್ಟು ಪೂಜೆ ಮಾಡುವುದು ಒಂದು ಸಂಪ್ರದಾಯವಾಗಿದೆ. ಸ್ಥಳೀಯರ ನಂಬಿಕೆಗೆ ತಕ್ಕಂತೆ ಹಲವಾರು ಪವಾಡಗಳು ಈ ದೇವಸ್ಥಾನದಲ್ಲಿ ನಡೆದಿವೆ.